ಬಿಕಾಸ್ ಭಾರತ್ ಮಾತಾ ಈ ಜಯಕ್ಕಿಂತ ಮುಂಚೆ ದ ಸ್ಟೇಟ್ಮೆಂಟ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು ವಾಸ್ ದ ಮೇನ್ ರೀಸನ್ ಫಾರ್ ಪ್ರೊವೊಕೇಶನ್. ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಕನ್ನಡದಲ್ಲಿ ಇತ್ತು. ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ವಾಸ್ ಟೂ ಹರ್ಟ್ಫುಲ್. ವೇರ್ ದೇ ಸೇ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಸ್ಕೇರ್ಡ್ ಯು. 2 ದಿವಸ ಹಿಂದೆ ಸಂಡೇ ಈವ್ನಿಂಗ್ 9ನೇ ತಾರೀಕು ಕೊನಾಜಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಾಗ ಬರ್ತದೆ ಬುಳ್ಯಾರ್, ಆ ಜಾಗದಲ್ಲಿ ಒಂದು ಬಾರ್ ಹತ್ತಿರ ಇಬ್ಬರು ಹಿಂದೂ ಹುಡುಗರ ಮೇಲೆ ಕೆಲವರು ಸೇರಿ ಛುರಿಯಿಂದ ಹಲ್ಲೆ ಮಾಡಿದರು. ಆದ ನಂತರ ಆ ಸಂಬಂಧಪಟ್ಟ ಅಲ್ಲಿ ಸ್ವಲ್ಪ ಕಮೋಷನ್ ಆಯಿತು. ಇಮಿಡಿಯೇಟ್ಲಿ ಪೊಲೀಸ್ ಸ್ಥಳೀಯ ಪೊಲೀಸ್ಗೆ ಮಾಹಿತಿ ಬಂತು. ನಂತರ ನಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ಪರಿಶೀಲನೆ ಮಾಡಿದ್ವಿ. ಆದ ನಂತರ ಈ ಸಂಬಂಧಪಟ್ಟ ಕುನಾಜೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಅಂಡರ್ ಸೆಕ್ಷನ್ 307 IPC ಕ್ರೈಮ್ ದಾಖಲು ಮಾಡಿದ್ದೀವಿ. FIR ನಂಬರ್ 80/2024. ಆ ಕೇಸಲ್ಲಿ ಬ್ಯಾಕ್ಗ್ರೌಂಡ್ ಈಸ್ ಸಂಡೇ ಸಾಯಂಕಾಲ ಆ ದಿವಸ ಮಾನ್ಯ ಪ್ರಧಾನಮಂತ್ರಿಯವ್ರದ್ದು ಅನ್ನ ಸ್ವೇರಿಂಗ್ ಸೆರೆಮನಿ ಇತ್ತು. ಆ ಸಂದರ್ಭದಲ್ಲಿ BJP ಸ್ಥಳೀಯವರು ಸಾಕಷ್ಟು ಕಡೆ ವಿಜಯ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದರು. ಅದೇ ರೀತಿ ಬುಲಿಯಾರಲ್ಲಿ ಕೂಡ ಒಂದು ಸ್ಮಾಲ್ ಸ್ಕೇಲ್ದು ಪ್ರೊಸೆಷನ್ ನಡೀತಾ ಇತ್ತು. ಆ ಪ್ರೊಸೆಷನ್ನಲ್ಲಿ ಸುಮಾರು 30-40 ಜನ ಇದ್ದರು. ಸೊ ಅವರು DJ ಮುಖಾಂತರ ಬುಳ್ಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು. ಸೊ ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ. ಆದ ನಂತರ ಸುಮಾರು 8:45 ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ರ. ನಂತರ ಒಂದು ಬೈಕ್ ಮೇಲೆ 3 ಜನ ಹುಡುಗರುವನ್ನು ಮತ್ತೆ ಬುಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದ್ರು. ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಚೇಸ್ ಮಾಡಿ ಒಂದು ಅಲ್ಲಿ ಹತ್ತಿರ ಒಂದು 1 ಕಿಲೋಮೀಟರ್ ದೂರ ಒಂದು ಸಮಾಧಾನ ಬಾರ್ ಇದೆ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದಿವಾದ ಮಾಡ್ತಾರೆ. ವಾದಿವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು ಒಂದು 20 ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಸಮಯದಲ್ಲಿ ಒಬ್ಬರಿಬ್ಬರು ಅವ್ರ ಮೇಲೆ ಛುರಿಯಿಂದ ಹಲ್ಲೆ ಮಾಡ್ತಾರೆ, ಮಣ್ಣಂತಿಗೆ ಹಲ್ಲೆ. ಒಬ್ಬನಿಗೆ ಹೊಟ್ಟೆ ಮೇಲೆ ಛುರಿಯಿಂದ ಚುಚ್ತಾರೆ, ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ. ಸೊ ನಂತರ ಅವ್ರಿಗೆ ಇಮಿಡಿಯೇಟ್ಲಿ KSA ಹೀಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ. ಅಂತ ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು. ಬೋತ್ ಆರ್ ಔಟ್ ಆಫ್ ಡೇಂಜರ್. ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿ ಇರೋದು CCTV ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಸ್ಥಳೀಯವ್ರದ್ದು ನಾವು ಸಹಾಯ ತಗೊಂಡಿದ್ದೀವಿ. ಆದ ನಂತರ ಸುಮಾರು 20 ಜನಕ್ಕೆ ನಾವು CCTV ಫುಟೇಜ್ ಆಧಾರದ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 6 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಮುಂದಿನವರೆಗೆ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ. ನಮ್ಮದು 3 ತಂಡ ಈ ಕೆಲಸದಲ್ಲಿ ಸುಮಾರು 2 ದಿವಸದಿಂದ ಕೆಲಸ ಮಾಡ್ತಾಯಿದೆ ಸತತವಾಗಿ, ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಕೇಸ್ದು ತನಿಖೆ ಮಾಡುವಾಗ ಬುಲಿಯಾರ್ ಮಸೀದಿಯವರು ಬಂದು ನಮ್ಮ ಹತ್ರ ದೂರು ಕೊಟ್ಟರು. ದ್ಯಾಟ್ ವೆನ್ ವಿ ವರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಪ್ರಿವಿಯಸ್ ಕೇಸ್, ಈ 307 ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಈ ಇಷ್ಟೊಂದು ಗಲಾಟೆ ಯಾಕೆ ಆಯಿತು ಮತ್ತು ಏನು ಕಾರಣ ಆಯಿತು, ಆವಾಗ ಅವರು ನಮಗೆ ಬಂದು ದೂರು ಕೊಟ್ಟಿದ್ದಾರೆ. ಅಲ್ಲಿ ಮಸೀದಿಯವರು ಒಬ್ಬ ಅಬ್ದುಲ್ಲಾ ಅಂತ. ಸೊ ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಕನ್ನಡದಲ್ಲಿ ಇತ್ತು. ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ವಾಸ್ ಟೂ ಹರ್ಟ್ಫುಲ್. ಆದರೆ ಇಂಗ್ಲೀಷಲ್ಲಿ ಎಸೆನ್ಷಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಸ್ಕೇರ್ಡ್ ಯು ಅಂತ ಇತ್ತು. ಸೊ ಅದು ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು. ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮಗೆ ಈ ರೀತಿ ಬೈತಾ ಇದ್ದಾರೆ ಆ್ಯಂಡ್ ನಮ್ಮಲ್ಲಿ ಕೂಗ್ತಾ ಇದ್ದಾರೆ. ಸೊ ಒನ್ಸ್ ದ ಪ್ರೊಸೆಷನ್ ರೀಚ್ ನಿಯರ್ ಮಸೀದಿ ಬುಲಿಯಾರ್ ಮಸೀದಿ ಹತ್ತಿರ ಬಂದಾಗ ಅವರು DJ ಮುಖಾಂತರ ಇನ್ನೂ ಸ್ವಲ್ಪ ಜೋರಾಗಿ ಡ್ಯಾನ್ಸ್ ಮಾಡೋದು ಮತ್ತು ಕೂಗೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ದ ಬೇಸಿಕ್ ಬ್ಯಾಕ್ಗ್ರೌಂಡ್ ವಿಚ್ ಎಜಿಟೇಟೆಡ್. ಆದ ನಂತರ ಈ 3 ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ಮುಂದೆ ಹೋಗಿದ್ದಾರೆ. ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವ್ರಿಗೆ ಸೇರಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೆಕ್ಷನ್ 153 IPC ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಅದರಲ್ಲಿ 4 ಜನ ಮೇಲೆ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ, ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಸೊ ಮಸೀದಿ ಹತ್ತಿರ ಇರೋದು CCTV ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ, ಮತ್ತು ಯಾರ್ಯಾರು ಏನು ಮಾಡಿದ್ದಾರೆ
ಅದರದ್ದು ಕೂಡ ತನಿಖೆ ಮಾಡ್ತಾ ಇದ್ವಿ. ಒಬ್ಬ ಅದರಲ್ಲಿ ರೌಡಿ ಶೀಟರ್ ಇದ್ದರು, ಆ್ಯಕ್ಚುಲಿ ಹಿ ವಾಸ್ ಅನ್ ಓಲ್ಡ್ ರೌಡಿ ಶೀಟರ್, ಹಿ ವಾಸ್ ದೇರ್ ನಿಯರ್ ಮಸೀದಿ, ಆ್ಯಂಡ್ ಆ ಚಾಕು ನಾವು ಸೀಸ್ ಮಾಡಿದ್ದೀವಿ. ಆ್ಯಂಡ್ ಆಸ್ ಪರ್ ದ ಇನ್ಫಾರ್ಮೇಷನ್, ಎಸ್ ಹಿ ವಾಸ್ ಹ್ಯಾವಿಂಗ್ ಅನ್ ಪಾಕೆಟ್ ನೈಫ್ ಇನ್ ಇಸ್ ಪಾಕೆಟ್ ಎಟ್ ದಟ್ ಟೈಮ್. ಆ ದಿವಸ ಭಾರತ್ ಪಾಕಿಸ್ತಾನ್ ಮ್ಯಾಚ್ ಇತ್ತು, ಜೊತೆಗೆ ಅನ್ನ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು, ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಆ ಮೆರವಣಿಗೆಗಳ ಜೊತೆಗೆ ನಮ್ಮವರು ಇಬ್ಬರು ಇದ್ದರು, ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್. ಇನ್ಫ್ಯಾಕ್ಟ್ ಪಡೀಲಾದ ನಂತರ ಎಲ್ಲರಿಗೆ ಅವರೇ ಡಿಸ್ಪರ್ಸ್ ಮಾಡಿದ್ದಾರೆ ಮತ್ತೊಮ್ಮೆ ಸರಿ. ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್, ಬಟ್ ದ ಟೂ ಕಾನ್ಸ್ಟೇಬಲ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ಅನ್ ಅಗೇನ್ ಆನ್ ದ ಸೇಮ್ ರೂಟ್. ಅವ್ರಿಗೆ ಪಡೀಲ್ ಕಡೆ ಅವರು ಡಿಸ್ಪರ್ಸ್ ಮಾಡಿದ್ದಾರೆ, ಬಟ್ ಆದರೆ ಒಂದು ಬೈಕ್ ಮೇಲೆ ಮೂರು ಜನ ಹೋಗಿ ಕೂಗಿದ್ದಾರೆ. ನಿಗಾ ಕಡಿಮೆ ಆಗಿಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್. ಆ್ಯಂಡ್ ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನಾವು ಈಗ ಫ್ರೆಶ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ 9 ಗಂಟೆಯಿಂದ 3 ಗಂಟೆವರೆಗೆ ನಾವು ಸಿಟಿಯಲ್ಲಿ ಸುಮಾರು ಒಂದು 25 ಕಡೆ ನಕ ಹಾಕಿ 9 ರಿಂದ ರಾತ್ರಿ 3 ಗಂಟೆವರೆಗೆ ಸುಮಾರು ಒಂದು 500 ವೆಹಿಕಲ್ಸ್ಗೆ ಚೆಕ್ ಮಾಡಿದ್ದೀವಿ. ಸ್ಪೆಷಲಿ ದೇರ್ ಅನ್ನ ಪಾಕೆಟ್ಸ್ ಆ್ಯಂಡ್ ಅನ್ನ ವೆಹಿಕಲ್ಸ್ ಡಿಕ್ಕಿ ಎಲ್ಲ ಚೆಕ್ ಮಾಡಿ, ಯಾರೋ ಏನಾದರೂ ಚೂರಿ ಅಥವಾ ಏನಾದರೂ ಅನ್ನ ಘಾತಕ ವೆಪನ್ ಕ್ಯಾರಿ ಮಾಡ್ತಾಯಿದ್ದಾನೆ ಇಲ್ವಾ. ಮತ್ತು ದಿಸ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಇನ್ ಫರ್ದರ್ ಆಲ್ಸೋ, ಬಿಕಾಸ್ ಇನ್ ಬಿಟ್ವೀನ್ 1 or 2 ಇನ್ಸಿಡೆಂಟ್ಸ್ ದಿಸ್ ಹ್ಯಾಸ್ ಹ್ಯಾಪನ್ಡ್ ದಟ್ ಪೀಪಲ್ ಹ್ಯಾವ್ ಯೂಸ್ಡ್ ಅನ್ ನೈಫ್ ವಿಚ್ ವಿ ಡೋಂಟ್ ವಾಂಟ್ ಇನ್ ಫ್ಯೂಚರ್. ಇವತ್ತು ಏನ ಕೊನಾಜಿದಲ್ಲಿ ಏನ ಶಾಂತಿ ಸಭೆ ಮಾಡಿದ್ದೀವಿ, ನಾನೇ ಮಾಡಿ ಬಂದಿದ್ದೀನಿ ಅಲ್ಲಿ, ಎಲ್ಲ ಕಮ್ಯುನಿಟಿ ಲೀಡರ್ಸಿಗೆ ಕರೆದು ಮಾತಾಡಿದ್ದೀವಿ. ನಾಳೆ ನಾಡಿದಲ್ಲಿ ಎಲ್ಲ ಸ್ಟೇಷನ್ ಲಿಮಿಟಲ್ಲಿ ಏನ ಮತ್ತೆ ಶಾಂತಿ ಸಭೆ ಮಾಡ್ತೀವಿ. ಸೊ ಇಲ್ಲಿವರೆಗೆ ವಿ ವರ್ ಆಲ್ ಬಿಝಿ ವಿತ್ ದ ಇಲೆಕ್ಷನ್, ನಂತರ ಕೌಂಟಿಂಗ್ ಆಯಿತು, ಆ್ಯಂಡ್ ಫ್ರಮ್ ಸಮ್ ದ ಲಾಸ್ಟ್ 12 ಮಂತ್ಸ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಪೀಸ್ಫುಲ್. ಸೊ ಆ್ಯಂಡ್ ಮಧ್ಯೆ ಮಧ್ಯದಲ್ಲಿ ಎಲ್ಲ ಲೆವೆಲಲ್ಲಿ ನಾವು ಪೀಸ್ ಮೀಟಿಂಗ್ ಮಾಡಿದ್ದೀವಿ. ಸೊ ಏಕಾಏಕಿ ಆಫ್ಟರ್ ಅನ್ನ ಕೌಂಟಿಂಗ್ ದಿಸ್ 2-3 ಸ್ಮಾಲ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ಡ್, ಅದು ನಮ್ಮ ಗಮನಿಗೆ ಇದೆ. ಈಗ ಮತ್ತೊಮ್ಮೆ ಸರಿ ಎಲ್ಲ ಧರ್ಮ ಸಂಪ್ರದಾಯ ಸಂಬಂಧಪಟ್ಟ ಜನರಿಗೆ ನಾವು ಅನ್ನ ಮತ್ತೆ ಕಾನ್ಫಿಡೆನ್ಸ್ಗೆ ತೊಗೊಂಬಿಟ್ಟು ಶಾಂತಿ ಸಭೆ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ಅಪೀಲ್ ಆಲ್ ಆಫ್ ದ್ಯಾಮ್ ನಾಟ್ ಟು ಅನ್ನ ಇಂಡಲ್ಜ್ ಇನ್ ಅನ್ನ ಎನಿ ಶಾರ್ಟ್ ಆಫ್ ಅನ್ನ ಸ್ಮಾಲ್ ಇನ್ಸಿಡೆಂಟ್ಸ್ ಆರ್ ವೈಲೆನ್ಸ್, ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಅದರ ಮೇಲೆ ಕೂಡ ಅವರು ಗಮನ ಹರಿಸಬಾರ್ದು. ಅದು ಎಲ್ಲರಿಗೆ ಅಪೀಲ್ ಮಾಡ್ತೀವಿ ನಾವು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.